ಕಾಯ್ದೆ ಹೆಸರಿನಲ್ಲಿ ರೈತರ ಜಮೀನನ್ನ ಪಡೆದುಕೊಳ್ತಕ್ಕಂತ ಒಂದು ಹುನ್ನಾರು ಕೂಡ ನಡೀತಾ ಇದೆ. ಮೊನ್ನೆ ವಿಜಾಪುರದಲ್ಲಿ ನಡೆದಿರ್ತಕ್ಕಂತ ಘಟನೆ ಅಧಿಕಾರಿಗಳು ಮತ್ತು ರೈತರಿಗೆ ನೋಟಿಸ್ ಅನ್ನು ನೀಡಿರ್ತಕ್ಕಂಥದ್ದು, ಯಾವ ರೈತರು ಹಲವಾರು ದಶಕಗಳಿಂದ ಕೃಷಿಯನ್ನ ಮಾಡ್ಕೊಂಡು ಬಂದಿದ್ರು ಈ ಜಮೀನುಗಳಲ್ಲಿ, ಅದು ಕೂಡ ವಕ್ ಪ್ರಾಪರ್ಟಿ ಅಂತ ಹೇಳಿ ಇವತ್ತು ಅಧಿಕಾರಿಗಳ ಮುಖ್ಯ ನೋಟಿಸ್ ನೀಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಒಂದ್ ಕಡೆ ಇದು ವಕ್ ಬೋರ್ಡ್ ಮತ್ತೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ, ಏನು ಸದಾ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನಿದೆ, ಇವರ ಬೆಂಬಲವೂ ಕೂಡ ಇದಕ್ಕೆ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈಗಾಗಲೇ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಮ್ಮ NDA ಸರ್ಕಾರ ಏನು ಹೋಗ್ತಿದ್ರಲ್ಲೂ ಕೂಡ ಬದಲಾವಣೆಗಳು ಆಗ್ಬೇಕು ಕಾನೂನುಗಳು, ಯಾಕೆಂದ್ರೆ ಇವ್ರಿಗೆ ಹೈಕೋರ್ಟು ಸುಪ್ರೀಂ ಕೋರ್ಟು ಯಾವುದೂ ಇಲ್ಲ, ಯಾರು ಏನ್ ಬೇಕಾದ್ರೂ ಲೂಟಿ ಮಾಡ್ಬೋದು ಹೋಗ್ತ ಹೆಸರೇಳ್ಕೊಂಡು. ಆದ್ರೆ ಇದೆಲ್ಲದಕ್ಕೂ ಕೂಡ ಸುಧಾರಣೆಗಳನ್ನ ತರಬೇಕು, ಯಾರಿಗೂ ಕೂಡ ಅನ್ಯಾಯ ಆಗಬಾರದು. ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕಮಿಟಿನು ಕೂಡ ಮಾಡಿದೆ, ನನ್ನ ಮನೆ ಚರ್ಚೆನು ಕೂಡ ಆಗಿದೆ. ಆದ್ರೆ ಕರ್ನಾಟಕದಲ್ಲಿ ವಿಜಾಪುರದಲ್ಲಿ ನಿನ್ನೆ ದಿನ ಅವರೆಲ್ಲ ನಮ್ಮ ರೈತರು ಬಂದು ನಮ್ಮ ಆ ಕಮಿಟಿ ಸದಸ್ಯ ಆಗಿರ್ತಕ್ಕಂಥ ನಮ್ಮ ತೇಜಸ್ವಿ ಸೂರ್ಯ ಸಂಸದನ್ನು ಕೂಡ ಭೇಟಿ ಮಾಡಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟವಾಗಿದೆ. ಅವರ ಒಂದು ಕಾನೂನು ಹೆಸರು ಹೇಳ್ಕೊಂಡು, ಅವರ ಕಾಯ್ದೆನ ಹೆಸರು ಹೇಳ್ಕೊಂಡು, ವಕ್ತನ ಕಾಯ್ದೆ ಹೆಸರು ಹೇಳ್ಕೊಂಡು ರೈತರು ಇವತ್ತು ಬೀದಿ ಪಾಲಾಗಬಾರ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಎಚ್ಚರಿಕೆ ವಹಿಸಬೇಕಾಗ್ತದೆ. ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ಹಂತಕ್ಕೆ ಬೇಕಾದ್ರೂ ನಾವು ಹೋಗ್ತೇವೆ. ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಬಂದ್ರೆ ನಾವು ಹೋರಾಟಕ್ಕೂ ಕೂಡ ಇಳಿತೇವೆ. ಆದರೆ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾವು ಖಂಡಿತ ಬಿಡೋದಿಲ್ಲ. ಇದನ್ನ ಸ್ಪಷ್ಟವಾಗಿ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.